ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಕ್ಸ್ ಬೆದ್ರ. ನಾನಿವತ್ತು ಬಾಳೆಕಾಯಿ ಬಜ್ಜಿ ಮಾಡುವ ಅಂತ ಇದ್ದೇನೆ. ಎಲ್ಲರೂ ಬಜ್ಜಿ ಮಾಡೋದನ್ನು ನೋಡಿದ್ದೀರಾ, ಆದರೆ ನಂದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವ ಅಂತ ಇದ್ದೇನೆ. ಹಾಗಾದರೆ ಬನ್ನಿ ನೋಡೋಣ. ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯಲಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಬಾಳೆಕಾಯಿ, ಎರಡು ಬಾಳೆಕಾಯಿ ತಗೊಂಡಿದ್ದೇನೆ. ಹಾಗೆ ಎರಡು ನೀರುಳ್ಳಿ, ಒಂದು ತುಂಡು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಕಪ್ಪು ಕಡಲೆ ಹಿಟ್ಟು, ಇದನ್ನು ಇಷ್ಟು ತಗೊಂಡಿದ್ದೀನಿ. ನೋಡಿ, ಈಗ ಒಂದು ಸ್ಪೂನು ಜೀರಿಗೆ, ಹಾಗೆ ಎರಡು ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ, ಇದು ತಗೊಂಡಿದ್ದೀನಿ. ಈಗ ನೋಡಿ, ಐದು ಕಾಯಿ ಮೆಣಸು ತಗೊಳ್ಬೇಕು. ಐದು ಕಾಯಿ ಮೆಣಸು ತಗೊಳ್ತೇನೆ. ನೋಡಿ, ಐದು ಕಾಯಿ ಮೆಣಸು, ಐದು ಆರು ಅವರವರಿಗೆ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಎರಡು ಬಾಳೆಕಾಯಿ ತಗೊಂಡದ್ರಿಂದ ಐದು ಕಾಯಿ ಮೆಣಸು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದರದ್ದು ಸಿಪ್ಪೆ ತೆಗಿಬೇಕು. ನಾವು ಸಿಪ್ಪೆ ತೆಗೆದು ಚೆನ್ನಾಗಿ ಅದನ್ನು ತುರ್ಕೊಳ್ಬೇಕು. ಆಮೇಲೆ ಈ ನೀರುಳ್ಳಿನ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಇದು ನಾನು ಪುಡಿ ಮಾಡುವ ಮಸಾಲೆಗೇ ಹಾಕ್ಕೊಳ್ತೇನೆ, ಅಂದರೆ ಒಟ್ಟಿಗೆ ಪುಡಿ ಆಗುತ್ತಲ್ಲ. ಈಗ ಕಲ್ಲು ಉಪ್ಪು ತಗೊಂಡಿದ್ದೀನಿ ನಾನು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇದನ್ನು ತುರ್ಕೊಳ್ಳೋಣ. ನೋಡಿ, ಹೀಗೆ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿ ತುರ್ಕೊಳ್ಬೇಕು. ತುರಿದು ನೋಡಿ, ಚೆನ್ನಾಗಿ ಎಲ್ಲದನ್ನ ತುರ್ಕೊಳ್ಬೇಕು ಹೀಗೇ. ಈಗ ನೋಡಿ, ತುರ್ದಾಯ್ತೆಲ್ಲ. ಅದು ನಾವು ಎಲ್ಲ ರೆಡಿಯಾಗುವಾಗ ಇದು ತುರ್ಕೊಳ್ಬೇಕು, ಯಾಕಂದರೆ ಇದು ಸ್ವಲ್ಪ ಕಪ್ಪು ಅಂಶ ಬರುತ್ತಲ್ಲ, ಅದಂದರೆ ಅದರಲ್ಲಿ ಕಬ್ಬಿಣ ಸತ್ವ ಇರೋದ್ರಿಂದ. ನಾವು ಇಲ್ಲದಿದ್ದರೆ ಬಾಳೆಕಾಯಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ತೇವೆ. ನೋಡಿ, ಇದನ್ನು ನೀರಿಗೆ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಇದರ ಕಬ್ಬಿಣ ಸತ್ವ ನಮಗೇನೆ ಬೇಕು ಅಂತ. ಹಾಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀರಲ್ಲಿ ಹಾಕೋದ್ರಿಂದ ಅದರ ಕಬ್ಬಿಣ ಸತ್ವ ಹೋಗುತ್ತೆ, ಕಪ್ಪು ಅಂಶ ಹೋಗುತ್ತೆ, ಅದು ಅದಕ್ಕೋಸ್ಕರ ನೀರಿಗೆ ಹಾಕೋದಿಲ್ಲ. ಈಗ ಎರಡು ನೀರುಳ್ಳಿನ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಸಣ್ಣದು ದೊಡ್ಡದು ಪರವಾಗಿಲ್ಲ, ಹೀಗೆ ಆಗುತ್ತೆ. ನೋಡಿ, ಇದನ್ನು ನೋಡಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತಲ್ಲ ಬಾಳೆಕಾಯಿ. ಈಗ ಇದನ್ನೇ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಇದು ಬಾಳೆಕಾಯಿ. ಇದನ್ನು ನಾನು ತುರ್ಕೊಂಡು ತೊಳಿಲಿಲ್ಲ, ಹೀಗೇ ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಇದಕ್ಕೆ ಸೇರಿಸೋಣ. ನಾವು ನೀರುಳ್ಳಿಗೆ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಂಥ ಬಾಳೆಕಾಯಿ ಎಲ್ಲನೂ ಅದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ನಾವು ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಇದಕ್ಕೇ ಸೇರಿಸೋಣ. ನೋಡಿ, ತರಿ ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ನೀರು ಹಾಕ್ಲಿಕ್ಕಿಲ್ಲ, ಹಾಗೆಯೇ ತರಿ ತರಿಯಾಗಿ ರುಬ್ಬಿಕೊಳ್ಳುವಂಥದ್ದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಇದಕ್ಕೇ ಸೇರಿಸೋಣ. ಒಳ್ಳೆ ಘಮ್ಮಂಥದ್ದು. ನೋಡಿ, ತುಂಬ ಮಸಾಲೆಗಳೆಲ್ಲ ಸೇರಿಸಬೇಕಾಗಿಲ್ಲ, ಇಷ್ಟೇ ಸಾಕಾಗ್ತದೆ. ಒಳ್ಳೆ ಪರಿಮಳ ಬರ್ತದೆ, ಹಾಗೆ ಟೇಸ್ಟು ಉಂಟು. ಉಪ್ಪು ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ನಾವು ರುಬ್ಬಿಕೊಳ್ಳುವುದು. ಎಷ್ಟು ಬಾಳೆಕಾಯಿ, ಎಷ್ಟು ನೀರುಳ್ಳಿ, ಎಷ್ಟು ಅದಕ್ಕೆ ಬೇಕಾದಷ್ಟು ಸೇರಿಸಿಕೊಂಡು. ನಾವು ನೀರು ಸೇರಿಸೋದು ಬೇಡ ಈಗಿನೇ. ನಾವು ಅಂದರೆ ನೀರುಳ್ಳಿ ಮತ್ತು ಈ ಬಾಳೆಕಾಯಲ್ಲಿ ನೀರಿನಂಶ ಇರುತ್ತೆ, ಹಾಗಾಗಿ ನಾವು ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಳೋದು ಬೇಡ. ಬೇಕಿದ್ದರೆ ಲಾಸ್ಟಿಗೆ ಕೊನೆಗೆ ನಾವು ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿಕೊಂಡ್ರೂ ಆಗುತ್ತೆ. ಈಗ ಒಂದು ಕಪ್ಪು ಕಡಲೆ ಹಿಟ್ಟನ್ನು ನಾನು ಸೋಸಿ ತಗೊಂಡಿದ್ದೇನೆ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬೇಕಿದ್ರೆ ಕೊನೆಗೆ ಸೇರಿಸುವ, ಈಗ ಬೇಡ. ಈಗ ನೋಡಿ, ಹೀಗೆ ಚೆನ್ನಾಗಿ ನಾವು ಕಲಸಿಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಫ್ಲೇವರ್ ಬರ್ತಾ ಉಂಟು. ನೋಡಿ, ಫ್ಲೇವರ್ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಉಂಟು, ತುಂಬ ಚೆನ್ನಾಗಿದೆ. ಒಮ್ಮೆ ಮಾಡ್ಕೊಳ್ಬೇಕು ನೀವು ಕೂಡ. ಈ ರೀತಿ ಮಾಡ್ಕೊಂಡಿದ್ದೀರಾ? ಇಲ್ಲಾಂದರೆ ಮಾಡ್ಕೊಳ್ಳಿ ಒಮ್ಮೆ. ಒಮ್ಮೆ ಮಾಡಿಕೊಂಡ್ರೆ ನಮಗೆ ಯಾವಾಗಲೂ ಒಂದು ಎರಡು ಬಾಳೆಕಾಯಿ ಇದ್ದರೆ ಸಂಜೆ ಟೀ ಟೈಮಲ್ಲಿ, ಕಾಫಿ ಟೈಮಿಗೆ
ಇಲ್ಲದಿದ್ದರೆ ಊಟಕ್ಕೆ ಬೇಕಿದ್ದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಳೋಣ ನೋಡಿ. ತುಂಬ ಚೆನ್ನಾಗಿ ಇದು ನೀರೇ ಹಾಕ್ಕೊಳ್ಳಿಲ್ಲ ನೋಡಿ, ತುಂಬ ಚೆನ್ನಾಗಿ ಬಂದಿದ್ದಲ್ಲ, ತುಂಬ ಭಾರಿ ಚೆಂದಾಗಿದೆ ನೋಡಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು, ಅಂದರೆ ಈಗಲ್ಲ, ಹಿಟ್ಟೆಲ್ಲ ಹಾಕಿ ಈಗ ನಾವು ಸ್ವಲ್ಪ ಅರಶಿನ ಸೇರಿಸ್ಕೊಳ್ಳೋಣ. ತುಂಬ ಬೇಡ, ಒಂದು ಕಾಲು ಟೀಸ್ಪೂನ್ ಅಷ್ಟು ಸಾಕು. ಕಲ್ಲರಿಗೇನೂ ಆಗುತ್ತೆ, ಮತ್ತು ನಾವು ಆಗ ಹಾಕ್ಕೊಳ್ಳಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಳುವ, ಅಂದರೆ ಬೈಂಡಿಂಗ್ ಇದು ಕರೆಕ್ಟ್ ಬರಲಿಕ್ಕೆ. ತುಂಬ ನೀರು ಬೇಡ, ಅರ್ಧ ಸ್ಪೂನ್ ಸಾಕು. ಅದು ನಮಗೆ ನಾವು ಕಲಸಿಕೊಳ್ಳುವಾಗ ನಮಗೇ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ಒಂದು ಅರ್ಧ ಸ್ಪೂನ್ ಸಾಕಾಗ್ತದೆ. ನೋಡಿ ಈ ರೀತಿ ಎಲ್ಲ ನಾನು ಉಂಡೆ ಮಾಡಿ ಇಟ್ಕೊಳ್ತೀನಿ, ಯಾಕಂದರೆ ಮತ್ತೆ ನಾವು ಅದನ್ನು ಸ್ವಲ್ಪ ಇಟ್ಟು ಪ್ರೆಸ್ ಮಾಡಿದರೆ ಆಗ್ತದೆ. ಈಗ ನಾನು ಶಾಲು ಫ್ರೈ ಮಾಡ್ಕೊಳ್ತೀನಿ, ಅಂದರೆ ತವ ಫ್ರೈ. ಈಗ ನಾನು ಕಾವಲಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಎರಡು ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೆ, ಅಡುಗೆ ಎಣ್ಣೆ, ಯಾವ ಎಣ್ಣೆನೂ ಆಗುತ್ತೆ. ನೀವು ಅಡುಗೆಗೆ ಬಳಸುವಂಥ ಎಣ್ಣೆನ್ನು ಹಾಕ್ಕೊಳ್ಳಿ, ಅಂದರೆ ತುಂಬ ನಮಗೆ ಎಣ್ಣೆ ತಿಂದ್ರೇ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಒಂದು ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಈ ರೀತಿ ಅದು ಮಾಡಿದಂಥ ಉಂಡೆಯನ್ನು ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆ ತಾಗಿಸಿ ಕೂಡ ಮಾಡ್ಬೋದು ಹೀಗೆ, ಇಲ್ಲದಿದ್ದರೆ ಸ್ವಲ್ಪ ನೀರಲ್ಲಿ ತಾಗಿಸಿ ಕೂಡ ಒತ್ತಿದರೆ ಆಗುತ್ತೆ. ಆ ರೀತಿ ಎಲ್ಲದನ್ನ ನಾವು ಹಾಗೇ ಮಾಡ್ಕೊಳ್ಬೇಕು ನೋಡಿ. ಒಂದೊಂದನ್ನು ಇಟ್ಟು ಹಾಗೆ ಸ್ವಲ್ಪ ನೀರಿಗೆ ತಾಗಿಸ್ಕೊಳ್ಳುವ ಸಟ್ಟಗನ್ನು ಸ್ವಲ್ಪ, ಅಂದರೆ ಸ್ವಲ್ಪ ಹಾಗೆ ತಾಗಿಸಿದರೆ ಅಂಟುದಿಲ್ಲ ಅದಕ್ಕೆ. ಹಾಗೆ ಎಲ್ಲದನ್ನ ಒಂದೊಂದಾಗಿ ತೆಗೆದಿಟ್ಟು ನಾವು ಹೀಗೆ ಸ್ವಲ್ಪ ಟಚ್ ಮಾಡಿದರೆ ಸಾಕಾಗುತ್ತೆ ನೋಡಿ. ಹೀಗೆ ಸ್ವಲ್ಪ ಅಂದರೆ ಫಸ್ಟಿಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೇವಲ್ಲ, ಹಾಗಾಗಿ ಕಷ್ಟ ಏನಾಗೋದಿಲ್ಲ. ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು ನೋಡಿ. ಈ ರೀತಿ ಸ್ವಲ್ಪ ಅಂದರೆ ಕೈಯಲ್ಲಿ ನಾವು ಒತ್ತಿ ಹಾಕ್ಬೋದು. ನಾನು ಇದರಲ್ಲೇ ಮಾಡ್ತಾಯಿದ್ದೇನೆ, ನಿಮಗೆ ಕೈಯಲ್ಲಿ ಬೇಕಾದರೆ ಕೈಯಲ್ಲೇ ಮಾಡ್ಕೊಳ್ಳಿ. ಚಟ್ಟಂಬಡೆ ಎಲ್ಲ ಮಾಡ್ತೇವಲ್ಲ, ಆ ರೀತಿಯೂ ಮಾಡ್ಬೋದು. ನಾನು ಹೀಗೆ ಇಟ್ಟು ಸ್ವಲ್ಪ ಒತ್ತಾ ಇದ್ದೇನೆ ನೋಡಿ. ಹೀಗೆ ಕೈಯಲ್ಲಿ ಮಾಡಲಿಲ್ಲ, ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ನಮ್ಮ ಇಷ್ಟದಾಗೆ ನೋಡಿ. ಹೀಗೆ ಈಗ ಎಲ್ಲದನ್ನ ಹೀಗೆ ಮಾಡ್ಕೊಳ್ಳುವ ನೋಡಿ. ಈ ರೀತಿ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಮಾಡ್ಕೊಳ್ಬೋದು, ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಮುಚ್ಚಳ ಮುಚ್ಚಿ ಬೇಯಿಸೋಣ. ಈಗ ಎಲ್ಲ ಆಯ್ತಲ್ಲ, ಮುಚ್ಚಳ ಮುಚ್ಚಿ ಬೇಯಿಸೋಣ. ಮತ್ತೊಂದು ಸೈಡ್ ತಿರುವಿ ಹಾಕೊಳ್ಳೋಣ. ಮೀಡಿಯಂ ಉರಿಯಲ್ಲಿ ಇಟ್ಟು ಮಾಡಿದರೆ ಸಾಕು, ತುಂಬ ಜೋರು ಬೆಂಕಿ ಬೇಡ. ಹಾಗೆ ತುಂಬ ಮೆಲ್ಲ ಇಟ್ಟರೂ ತುಂಬ ಲೇಟ್ ಆಗುತ್ತೆ. ಹಾಗೆ ಇಷ್ಟು ಮೀಡಿಯಂ ಉರಿಯಲ್ಲಿ ಇಟ್ಟರೆ ಸಾಕು, ತುಂಬ ಟೇಸ್ಟಿಯಾಗಿ. ಮುಚ್ಚಳ ಮುಚ್ಚಿ ಎರಡು ಸೈಡ್ನ ಬೇಯಿಸ್ಕೊಂಡು ಈಗ ನೋಡಿ ಬೆಂತು. ಇನ್ನು ಸಾಕಿದೆ ತೆಗೆಯುವ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ. ಎಲ್ಲ ಕಾದಿದೆ, ಇದನ್ನೆಲ್ಲ ತೆಗೆದುಕೊಳ್ಳೋಣ. ಈಗ ಆಯಿತು, ಎಲ್ಲ ಮಾಡಿ ಎಲ್ಲ ಆಯಿತು ನೋಡಿ. ನೋಡಿ ಅಷ್ಟು ಚೆನ್ನಾಗಿ ಆಗಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಉಂಟು. ಹಾಗೆಯೇ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವರು ಸಬ್ಸ್ಕ್ರೈಬ್ ಮಾಡಿ. ನಾ ಒಳ್ಳೆ ವಿಡಿಯೋದೊಂದಿಗೆ ಭಾನುವಾರ ಸಿಗ್ತೀನಿ. ಬಾಯ್.